إياك نعبد وإياك نستعين ಧರ್ಮ ಧರ್ಮಗಳ ನಡುವೆ ಎತ್ತಿಕಟ್ಟಿ ರಾಜಕೀಯವಾಗಿ ತಮ್ಮ ಬೇಳೆಯನ್ನು ಬೇಯಿಸಿಕೊಳ್ಳುತ್ತಿರುವ ಪ್ರಸ್ತುತ ಸಮಾಜದಲ್ಲಿ ಸೌಹಾರ್ದತೆಯ ಪಾಠವನ್ನು ಪರಿಚಯಿಸುವ ಹೊಸ ಪ್ರಯತ್ನ ಉಡುಪಿಯಲ್ಲಿ ನಡೆದಿದೆ. ನಮ್ಮ ನಡುವೆ ಯಾವುದೇ ಗೋಡೆಗಳು ಇರಬಾರದು, ನಾವೆಲ್ಲ ಪರಸ್ಪರ ಸಹೋದರರು. ಧರ್ಮಗಳು, ಧರ್ಮ ಗ್ರಂಥಗಳು, ಆರಾಧನಾ ಸ್ಥಳಗಳು ನಿಗೂಢವಾಗಿದ್ದರೆ ಮಾತ್ರ ಕೋಮು ಶಕ್ತಿಗಳಿಗೆ ತಮ್ಮ ಪಟ್ಟಭದ್ರ ಹಿತಾಸಕ್ತಿಯನ್ನು ಸಾಧಿಸಲು ಸಾಧ್ಯ ಎಂದರಿತ ಉಡುಪಿ ಜಿಲ್ಲೆಯ ಬೈಂದೂರಿನ ಮುಸ್ಲಿಂ ಬಾಂಧವರು ನಮ್ಮೂರ ಮಸೀದಿ ನೋಡಬನ್ನಿ ಎಂಬ ವಿನೂತನ ಕಾರ್ಯಕ್ರಮ ಹಮ್ಮಿಕೊಂಡಿದ್ರು. ನಾವು ಪ್ರತಿನಿತ್ಯ ಮಸೀದಿಯನ್ನು ನೋಡಿಕೊಂಡೇ ತಿರುಗ್ತಾ ಇದ್ದೇವೆ. ಆದರೆ ಇದ್ರ ಒಳಗಡೆ ಏನಿದೆ, ಇಲ್ಲಿಯ ಕಾರ್ಯಚಟುವಟಿಕೆಗಳು ಹೇಗಿರ್ತದೆ, ಅವರ ಧಾರ್ಮಿಕ ಕಾರ್ಯಕ್ರಮಗಳು ಏನು ಮಾಡ್ತಾರೆ ಅಂತ ನಮ್ಗೆ ಗೊತ್ತಿರಲಿಲ್ಲ. ಹಾಗೆ ಅದಾದ ನಂತರ ನಮ್ಮ ಮಸೀದಿಯ ಒಳಗಡೆ ಕರೆದು ಅಲ್ಲಿ ಏನೆಲ್ಲ ನಡೀತದೆ ಅನ್ನೋದನ್ನು ಹೇಳಿದ್ದಾರೆ. ಅದರೊಂದಿಗೆ ನಾವು ನಾನು ಪ್ರಥಮವಾಗಿ ಇಲ್ಲಿ ನಮಾಜ್ ಮಾಡೋದನ್ನು ಸಹ ನೋಡಲಿಕ್ಕೆ ಅವಕಾಶ ಸಿಕ್ತು. ಯು ಹ್ಯಾವ್ ಅಲೌಡ್ ಅಸ್ ಇನ್ಸೈಡ್ ದ ಮಸ್ಜಿದ್. ಇಟ್ ವಾಸ್ ರಿಯಲಿ ವೆರಿ ಅಪ್ರಿಷಿಯೇಟೇಬಲ್. ಸೊ ಐ ರಿಯಲಿ ಎಂಜಾಯ್ಡ್ ದಿಸ್. ಸೊ ಥ್ಯಾಂಕ್ ಯು. ಬೈಬಲಲ್ಲಿ ಇದ್ದ ಹಾಗೆ ಕುರಾನಲ್ಲಿ ಕೂಡ ಉಂಟು. ನಾನು ಸ್ವಲ್ಪ ಕುರಾನ್ ಏನೆಂದರೆ ಕೇಳಿದೆ ಕೂಡ ಇವತ್ತು, ಸೇಮ್ ಹಾಗೆಯೂ ಉಂಟು. ಸೊ ತುಂಬ ಖುಷಿಯಾಯಿತು. ಯಾಕೆಂದರೆ ಬೇರೆ ಎಲ್ಲ ಧರ್ಮದಲ್ಲೂ ಫಸ್ಟ್ ವರ್ಕ್ ಆಮೇಲೆ ದೇವರನ್ನು ಕಾನ್ಸೆಪ್ಟ್ ಇರ್ತದೆ, ನಿಮ್ಮಲ್ಲಿ ಹಾಗೆಲ್ಲ ದೇವರನ್ನ ಫಸ್ಟ್ ಮಾಡಿ ಆಮೇಲೆ ವರ್ಕಿಗೆ ಇದ್ಕೊಡ್ತಾರೆ. ಅದೊಂದು ತುಂಬ ಖುಷಿ ಆಯಿತು. ಏನು ಮಾಡ್ತಾರೆ, ಏನು ಅಜಾನ್ ಅಂದರೆ ಏನು ಹಾಗೆ ಅಂತ ಗೊತ್ತಿಲ್ಲ. ಈಗ ಸುಮ್ಮನೆ ಯಾಕೆ ಹೋಗಿ ಜನರಿಗೆ ಡಿಸ್ಟರ್ಬ್ ಮಾಡ್ತಾರೆ ಅನಿಸ್ತದೆ. ಅದು ಕರೆಯುವುದಂತ ಗೊತ್ತಿರಲಿಲ್ಲ. ಇದನ್ನು ಕರೆಯುವುದಂತ ಹೇಳೋದಕ್ಕಾಗಿ ನಮ್ಗೆ ಎಷ್ಟೋ ಸಮಾಧಾನ ಆಯ್ತು. ಓ, ಇದು ಕರೀಲಿಕ್ಕೆ ಅದು ಅಗತ್ಯತೆ ಇದೆ ಮೈಕಲ್ಲಿ ಅನೌನ್ಸ್ ಮಾಡೋದಂತ. ಬೈಂದೂರಿನ ಕಚಿಜತುಲ್ ಕುಬ್ರ ಜಾಮಿಯಾ ಮಸೀದಿಯಲ್ಲಿ ಈ ಕಾರ್ಯಕ್ರಮ ಆಯೋಜಿಸಿದ್ದು ಹಿಂದೂ, ಕ್ರೈಸ್ತ, ಜೈನ, ಬೌದ್ಧ ಸೇರಿದಂತೆ ಸಮಾಜದ ಇತರ ಸಮುದಾಯಗಳ ಜನರಿಗೆ ಮಸೀದಿಯನ್ನು ಸಂದರ್ಶಿಸುವ ಅವಕಾಶ ನೀಡಲಾಗಿತ್ತು. ಜಮಿಯತುಲ್ ಫಲಾಹ ಬೈಂದೂರು ಘಟಕ ಮತ್ತು ಸ್ಟೂಡೆಂಟ್ಸ್ ಇಸ್ಲಾಮಿಕ್ ಆರ್ಗನೈಸೇಷನ್ ಸಹಯೋಗದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಬೈಂದೂರಿನ ನೂರಾರು ಜನರು ಭಾಗವಹಿಸಿ ಮಸೀದಿಯೊಳಗೆ ನಡೆಯುವ ಪ್ರಾರ್ಥನೆ ಮತ್ತು ಅಲ್ಲಿ ನಡೆಯುವ ಧಾರ್ಮಿಕ ಮತ್ತು ಸಾಮಾಜಿಕ ಚಟುವಟಿಕೆಗಳ ಬಗ್ಗೆ ಮುಕ್ತವಾಗಿ ತಿಳಿದುಕೊಂಡರು. ಸೌಹಾರ್ದತೆ ಬಲಿಷ್ಠಪಡಿಸಲು ಇಂತಹ ಕಾರ್ಯಕ್ರಮಗಳು ಬೇಕಿವೆ. ಚಿಕ್ಕದೊಂದು ಪೋಸ್ಟ್ ಆಗಿದೆ, ಕೈ ಕಾಲು ತೊಳೆದು, ಮುಖ ತೊಳೆದು, ಕಾಲು ತೊಳೆದು ನಾವು ಒಳಗೆ ಬರ್ತೀವಿ, ಅದಕ್ಕೆ ವುಝು ಅಂತ ಹೇಳ್ತೀವಿ. ವುಝು ಮಾಡಿ ಒಳಗೆ ಬಂದ ನಂತರ ಇದೇ ಮಸೀದಿಯ ಏರಿಯಾ, ದಿಸ್ ಇಸ್ ಆಲ್ ಮಸೀದಿ. ನಾಲ್ಕು ಗೋಡೆಗಳ ಮಧ್ಯೆ ಒಟ್ಟಾಗಿ ಬಂದು ನಮಾಜ್ ಮಾಡುವಂತಹ ಸ್ಥಳವೇ ಮಸೀದಿಯಾಗಿದೆ. ಮಸೀದಿ ಏನಿರುತ್ತದಪ್ಪ, ಮಸೀದಿಯೊಳಗೆ ಯಾವ ಥರ ಪ್ರಾರ್ಥನೆ ಮಾಡ್ತಾರೆ ಅನ್ನುವಂಥ ಒಂದು ಕ್ಯೂರಿಯಾಸಿಟಿ. ಆ ಕ್ಯೂರಿಯಾಸಿಟಿಯನ್ನು ಕ್ಲಿಯರ್ ಮಾಡಬೇಕು ಅಂತಂದರೆ ನೀ ಇಂಥ ಕಾರ್ಯಕ್ರಮವನ್ನು ಮಾಡಿದಾಗ ಪ್ರತಿಯೊಬ್ಬರಿಗೂ ಅದು ಗೊತ್ತಾಗ್ತದೆ ಏನು ಎಂಥದ್ದು, ಬೇರೆ ಧರ್ಮದ ಬಗ್ಗೆ ತಿಳ್ಕೊಳೋದು ಕೂಡ ಅವಕಾಶ ಆಗ್ತದೆ. ನನ್ನ 55 ವರ್ಷಗಳಲ್ಲಿ ಫಸ್ಟ್ ಟೈಮ್ ಮಸೀದಿಯ ಒಳಗಡೆ ನೋಡಿರೋದು. ನಮ್ಮ ಕಲ್ಪನೆ ಬೇರೆ ಇತ್ತು. ಇಲ್ಲಿ ನೋಡುವಾಗ ಭಾಳ ಖುಷಿಯಾಗ್ತದೆ. ಯಾವುದೇ ಸ್ವಲ್ಪ ಒಂದಷ್ಟು ಕಲ್ಚರಲ್ಲಿ ಭಿನ್ನತೆ ಇದ್ದರೂ ಸಹ ಮೂರ್ತಿ ಕೀರ್ತಿ ಯಾವುದೂ ಇಲ್ಲ, ಭಾಳ ಸೈಲೆಂಟ್ ಆಗಿದೆ, ಕಾಮ್ ಆಗಿದೆ. ಒಂದಷ್ಟು ಮನಸ್ಸಿಗೆ ಧಾರ್ಮಿಕವಾಗಿ ಉತ್ತಮ ಭಾವನೆ ಬರುವ ರೀತಿಯಲ್ಲಿ ಇದನ್ನು ಮಾಡಿರೋದು ಮತ್ತು ನಮಗೆ ಮಾಡಿರೋದಕ್ಕಿಂತ ನೋಡಿರೋದು ಭಾಳ ಖುಷಿಯಾಗಿದೆ. ಇಂಥದೊಂದು ಕೆಲಸಕ್ಕಾಗಿ ನಾವು ಜೀವನ ಇಡೀ ಸವಿಸ್ತಾ ಇರುವಂಥ ಸಂದರ್ಭದಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಬದುಕಬೇಕು, ಐಕ್ಯತೆಯಿಂದ ಬದುಕಬೇಕು. ನಮ್ಮ CIT ಒಂದು ಘೋಷಣೆ ಇದೆ, ಐಕ್ಯತೆ ಮತ್ತು ಹೋರಾಟ ಅಂತೇಳಿದೆ. ಐಕ್ಯತೆ ಮತ್ತು ಹೋರಾಟಕ್ಕಾಗಿ ನಾವು ಇಡೀ ಜೀವನವನ್ನು ಸವೆಸುವಂಥ ಸಂದರ್ಭದಲ್ಲಿ ಇದೊಂದು ಐಕ್ಯತೆಯ ಸಂದೇಶ ಸಾರುವಂಥ ನಮ್ಮೂರ ಮಸೀದಿ ನೋಡಬನ್ನಿ ಅನ್ನುವಂಥ ಕಾರ್ಯಕ್ರಮಕ್ಕೆ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಆಗಲಿಲ್ಲ. ಅಲ್ಹಮ್ದುಲಿಲ್ಲಾ, ನಾನು ನೋಡಿದಂಗೆ ಇವತ್ತು ಇಷ್ಟು ನಾವು ಯಾರ್ಯಾರಿಗೆ ಕರೆದೇವೋ ಅದು ಅಷ್ಟೋ ಜನ ನಮ್ಮ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿಕೊಟ್ಟಿದ್ದಾರೆ. ನಾನೆಲ್ಲರಿಗೆ, ಎಲ್ಲ ಸಮಾಜದ ಬಾಂಧವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಇದೇ ರೀತಿ ಮುಂದಿನ ದಿನಗಳಲ್ಲಿ ಎಲ್ಲ ಮಸೀದಿಗಳಲ್ಲಿ ಇಂಥ ಕಾರ್ಯಕ್ರಮ ಆಗಬೇಕಾಗಿ ವಿನಂತಿಸುತ್ತೇನೆ. ಇಂತಹ ಸಣ್ಣ ಸಣ್ಣ ಹೆಜ್ಜೆಗಳಿಂದ ಮಾತ್ರ ಸಂವಿಧಾನದ ಆಶಯಗಳು ಹಾಗೂ ಮಹಾತ್ಮ ಗಾಂಧೀಜಿ ಕಂಡ ರಾಮರಾಜ್ಯದ ಕನಸು ನನಸಾಗಬಹುದು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.